ತುಮಕೂರಿನ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ಸಂಭವಿಸಿದೆ. ಸಿಗ್ನಲ್ ನಲ್ಲಿ ನಿಂತಿದ್ದ ಕೆಎಸ್ಆರ್ಟಿಸಿ ಬಸ್ ಗೆ ಸ್ಯಾಂಟ್ರೋ ಕಾರು ಗುದ್ದಿರುವಂತದ್ದು. ಅಪಘಾತದಲ್ಲಿ ಕಾರಿನಲ್ಲಿದ್ದ ಡ್ರೈವರ್ ಗೆ ಗಾಯಗಳಾಗಿದೆ. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸೇರಿದ ಕಾರು ಎನ್ನಲಾಗ್ತಿದೆ. ಎರಡು ಕಾರು ಹಾಗೂ ಬಸ್ಸಿಗೆ ಗುದ್ದಿದೆ ಸ್ಯಾಂಟ್ರೋ ಕಾರ್. ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳಕ್ಕೆ ಆಂಬ್ಯುಲೆನ್ಸ್ ಆಗಮಿಸಿ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ನಲ್ಲಿ ಸರಣಿ ಅಪಘಾತ ಸಂಭವಿಸಿರುವಂತದ್ದು. ಅಪಘಾತದಲ್ಲಿ ಕಾರಿನಲ್ಲಿದ್ದ ಡ್ರೈವರ್ ಗೆ ಗಾಯಗಳಾಗಿದೆ. ಇನ್ನು ಆಂಬ್ಯುಲೆನ್ಸ್ ನಲ್ಲಿ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ. ತುಮಕೂರಿನ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಇನ್ನು ಸಿಗ್ನಲ್ ನಲ್ಲಿ ನಿಂತಿದ್ದಂತಹ ಕೆಎಸ್ಆರ್ಟಿಸಿ ಬಸ್ ಗೆ ಸ್ಯಾಂಟ್ರೋ ಕಾರ್ ಬಂದು ಗುದ್ದಿರುವಂತದ್ದು. ಈ ಒಂದು ಸರಣಿ ಅಪಘಾತದಲ್ಲಿ ಮೂರು ಕಾರ್ ಹಾಗೂ ಒಂದು ಬಸ್ ಹಾಗೂ ಒಂದು ಕಾರ್ ನಡುವೆ ಅಪಘಾತ ಸಂಭವಿಸಿರುವಂತದ್ದು. ಇನ್ನು ಕಾರ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇನ್ನು ಸ್ಥಳಕ್ಕೆ ಆಗಮಿಸಿದಂತಹ ಆಂಬ್ಯುಲೆನ್ಸ್ ಗಾಯಾಳುವನ್ನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಎರಡು ಕಾರ್ ಹಾಗೂ ಬಸ್ ಗೆ ಬಂದು ಸ್ಯಾಂಟ್ರೋ ಕಾರು ಗುದ್ದಿರುವಂತದ್ದು. ಈ ಒಂದು ಕಾರು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸೇರಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ. ಸಿಗ್ನಲ್ ನಲ್ಲಿ ನಿಂತದಂತಹ ಕೆಎಸ್ಆರ್ಟಿಸಿ ಬಸ್ ಗೆ ಸ್ಯಾಂಟ್ರೋ ಕಾರು ಬಂದು ಗುದ್ದಿರುವಂತದ್ದು. ಈ ಒಂದು ಅಪಘಾತ ಯಾಕೆ ಸಂಭವಿಸಿತು, ಕಾರಣ ನಿಖರ ಕಾರಣ ಏನು, ಯಾವೆಲ್ಲ ಒಂದು ಪ್ರಯಾಣಿಕರು ಈ ಒಂದು ಕಾರ್ ನಲ್ಲಿ ಹಾಗೂ ಕೆಎಸ್ಆರ್ಟಿಸಿ ಬಸ್ ನಲ್ಲಿದ್ರು, ನಿಖರ ಕಾರಣ ಏನು ಅಂತದ್ದು ಹೆಚ್ಚಿನ ಮಾಹಿತಿ ತಿಳಿದು ಬರಬೇಕಾಗುತ್ತೆ. ಇನ್ನು ಸದ್ಯಕ್ಕೆ ಅಪಘಾತದಲ್ಲಿ ಗಾಯಗಳಾಗಿದ್ದಂತಹ ಕಾರ್ ಚಾಲಕನಿಗೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿರುವಂತದ್ದು. ತುಮಕೂರಿನ ಶಿವಕುಮಾರ ಸ್ವಾಮೀಜಿ ಸರ್ಕಲ್ ನಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಈ ಒಂದು ಕಾರ್ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರಿಗೆ ಸೇರಿದೆ ಅಂತ ಪ್ರಥಮ ಮಾಹಿತಿ ಲಭ್ಯವಾಗಿರುವಂತದ್ದು. ಎರಡು ಕಾರ್ ಹಾಗೂ ಬಸ್ಸಿಗೆ ಗುದ್ದಿದೆ ಸ್ಯಾಂಟ್ರೋ ಕಾರು. ಅಪಘಾತದಲ್ಲಿ ಸದ್ಯಕ್ಕೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಮಾಡ್ತೀನಿ.